ಐದನೇ ತಾರೀಕಿಗೆ ಇವ್ರ ನೇಮಕ ಆಗಲಿ. ನಾವೇನ್ ತಿಳ್ಕೊಂಡಿದ್ವಿ ಅಂತಂದ್ರ, ಬಹಳ ದೊಡ್ಡ ದೊಡ್ಡವ್ರು ಬಂದಾರ, ಜಗದೀಶ್ ಶೆಟ್ಟರ್ ಅಂತವ್ರು, ಬಸವರಾಜ ಬೊಮ್ಮಾಯಿ ಅಂತವ್ರು, ಯಾರು ಬಸವರಾಜ ಹೊರಟ್ಟಿ ಅಂತವ್ರು, ಮೋಹನ್ ಲಿಂಬಿಕಾಯಿ, ಶಂಕರಣ್ಣ ಮುನವಳ್ಳಿ, ವೀರಣ್ಣ ಮತ್ತಿಕಟ್ಟಿ, ವಿಜಯ ಸಂಕೇಶ್ವರ ಅವರು, ಏಳು ಮಂದಿ ಕಮಿಟಿ ಆಗಿ ಬಂದಾರಪ್ಪ ಅಂತಂದ ಮೇಲೆ ಇನ್ನೇನೋ ಬಹಳ ದೊಡ್ಡ ಗಾಳಿ ಹೇಳ್ತದ, ಭಾರಿ ಬೆಳಿತೈತಿ ಮಠ ಅಂತೇಳಿ ನಮ್ ಕಲ್ಪನೆ ಆಗಿತ್ತು. ಯಾಕಂದ್ರೆ ಎಲ್ಲರೂ ದೊಡ್ಡವರು ಅಂತಂದ ಮೇಲೆ ದೊಡ್ಡದಾಗತ್ತ ಅಂತ ನಾವು ತಿಳ್ಕೊಂಡಿದ್ವಿ. ಇದರೊಳಗ ಒಂದು ದಾಸೋಹ ನಡೀಲಿ ಅಂತೇಳಿ ದಾನ ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಕೊಟ್ಟರು. ವಿಜಯ ಸಂಕೇಶ್ವರರು ಲಕ್ಷ್ಮೀ ಹಾಲನ್ನ ಬದಲಾವಣೆ ಮಾಡ್ರಿ ಅಂತೇಳಿ ದಾನ ಕೊಟ್ಟರು. ಮುಂದೆ ಸನ್ಮಾನ್ಯ ವಿಜಯ ಸಂಕೇಶ್ವರ ಸಾಹೇಬರು ಆ ಮಠದ ವ್ಯವಸ್ಥೆ ನೋಡ್ಕೊಂಡು ರಾಜೀನಾಮೆ ಕೊಟ್ರು. ಆ ಕಮಿಟಿ ನಾ ಇರಾಕ್ ವಲ್ಲೆ ಅಂತೇಳಿ ರಾಜೀನಾಮೆ ಕೊಟ್ರು. ನಿನಗೆ ಹೇಳೋದಿಷ್ಟೇ, ಇವ್ರು ಹೋದ ಮೇಲೆ ಏನೋ ಮಾಡ್ತಾರ ಅಂತ ನಾವು ತಿಳ್ಕೊಂಡಿದ್ವಲ್ಲ, ಇವ್ರು ಏನ್ ಮಾಡಿದ್ರು ಅಂತಂದ್ರ 3000 ಮಠದ ಆಸ್ತಿನ ತಮಗೆ ತಿಳಿದವರಿಗೆ ಕೊಡಿಸೋ ಪ್ರಯತ್ನ ಮಾಡಿದ್ರ ಹೊರತಾಗಿ 3000 ಮಠನ ಬೆಳೆಸೋ ಪ್ರಯತ್ನ ಮಾಡಲಿಲ್ಲ ಅನ್ನೋದು ನಿಮ್ಗೆ ಹೇಳಕ್ ಬಂದಿಲ್ಲ. ನಾನು ಹೇಳೋದಿಷ್ಟೇ, 3000 ಮಠದ ಆಸ್ತಿನ ಒಬ್ಬ ಅವನಿಗೆ 2 ಎಕರೆ ಮಾರಿಸ್ತಾರ. ಆರತಿ ಮಜ್ಜಿಗೆ ಅಂತ ಏನೊಬ್ಬರದಾರ್ಲಿ ಈ ಊರಾಗ, ಅವರ ಅಳಿಯನಿಗೆ 2 ಎಕರೆ ಜಮೀನು ಮಾರಿಸ್ತಾರೆ ಕೇಶವಾಪುರದೊಳಗಿಂದು. ಎಷ್ಟು ರೊಕ್ಕಕ್ಕೆ ಮಾರ್ತಾರಪ್ಪ ಆ 2 ಎಕರೆ ಜಮೀನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೇಶವಾಪುರದೊಳಗೆ ಎಷ್ಟು ರೊಕ್ಕ ನೀಡದವು, ನಿಮ್ ಊರಾಗ ಎಷ್ಟು ರೊಕ್ಕ ನೀಡದವು ನಿಮ್ಗೆ ಗೊತ್ತಾಗುತ್ತೆ. 10 ಲಕ್ಷ ರೂಪಾಯಿಗೆ 2 ಎಕರೆ ಜಮೀನು.